ಸಲ್ಲಿಗಿರದೆ ಪುರಿಗಿರದೆ ಎಷ್ಟನಿಗೆ ನಾನು ಹೇಳುವುದು ಅರ್ಥ ಆಗ್ತಿದೆ. Your intention should be the kingdom of God. ನಿನ್ನ ಮುಖ್ಯತ್ವವೇ ದೇವರ ರಾಜ್ಯವಾಗಿರಬೇಕು. ಆಸೆಯಲ್ಲ ದೇವರ ರಾಜ್ಯತೈಕಾಗಿ ಯದಾವದು ಸಯ್ಯದಾನಿರಕನ. ನಿನ್ನ ಆಸೆಯಲ್ಲ ದೇವರ ರಾಜ್ಯಕ್ಕಾಗಿ ನಾನು ಏನಾದರೂ ಮಾಡಬೇಕು ಅನ್ನುವುದೇ ಇರಬೇಕು. Amen. When you are purchased by the blood of Jesus Christ. ದೇವರ ಯೇಸುಕ್ರಿಸ್ತನ ರಕ್ತದಿಂದ ನಿನ್ನನ್ನು ಕೊಂಡುಕೊಂಡಿರುವಾಗ. Jesus brought you by paying a bigger price on the cross. ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ನಿನಗಾಗಿ ದೊಡ್ಡ ಕ್ರಯೆಯನ್ನು ಕಟ್ಟಿದಾಗ. You are no more yours. ನೀನು ಇನ್ನು ಮೇಲೆ ನಿನ್ನ ಸ್ವತ್ತಲ್ಲ. I totally belong to Jesus. ನಾನು ಪೂರ್ತಿಯಾಗಿ ಯೇಸುವಿಗೆ ಮಾತ್ರ ಸ್ವಂತ. I have no rights over my body. ನನ್ನ ಶರೀರದ ಮೇಲೆ ನನಗೆ ಯಾವ ಅಧಿಕಾರವಿಲ್ಲ. I don't have rights over my life. ನನ್ನ ಜೀವನದ ಮೇಲೆ ನನಗೆ ಯಾವ ಅಧಿಕಾರವಿಲ್ಲ. Because I have been purchased. ಯಾಕಂದ್ರೆ ನಾನು ಕೊಂಡುಕೊಂಡಲ್ಪಟ್ಟಿದ್ದೇನೆ. ಎಷ್ಟನ್ನ ನಂಬ್ತೀರಾ? ಏನೋ ಒಬ್ಬರು ವಾಂಗಿಟ್ಟಾರೆ, ನನ್ನನ್ನು ಒಬ್ರು ಕೊಂಡುಕೊಂಡಿದ್ದಾರೆ. ವಾಂಗಿಟ್ಟವರಿಗಿಂತ ಸ್ವಂತ ನಾನು ತಕ್ಕೊಂಡವರಿಗೆ ನಾ ಸ್ವಂತ. If I purchase this by mobile, ಈ ಒಂದು ಫೋನ್ ಅನ್ನು ನಾ ಪರ್ಚೇಸ್ ಮಾಡಿದ್ರೆ, ಶಾಪ್ ಕೀಪರ್ ಕೆನಾಟ್ ಆಸ್ಕ್ ದಿಸ್ ಮೊಬೈಲ್ ಅಗೇನ್ ಟು ಮೀ. ಅಂಗಡಿಯವನು ತಿರ್ಗಾ ಬಂದ್ಬಿಟ್ಟು ಫೋನ್ ಕೊಟ್ಬಿಡು ಅಂತ ನಾನು ಕೇಳಲು ಸಾಧ್ಯವೇ ಇಲ್ಲ. ಪೇಡ್ ಫಾರ್ ಇಟ್, ಯಾಕಂದ್ರೆ ಅದಕ್ಕಾಗಿ ನಾ ಕಾಸು ಕಟ್ಟಿದ್ದೇನೆ. ಒಡಕಿರನೋ ಪಯನ್ ಬರ್ತಿರನೋ ಅದು ಎನ್ನುಡಿಯ ಇಷ್ಟ, ಅದೇ ಉಪಯೋಗಿಸ್ತೋ ಮೂರ್ತಾಗ್ತೇನೋ ಅದು ನನ್ನ ಇಷ್ಟ. ಅದೇ ಬರಿದ ಅದೇ ರೀತಿ ಯು ಆರ್ ನಾಟ್ ಎ ಮ್ಯಾನ್ ಆಫ್ ಯೋರ್ಸ್, ಯು ಡು ನಾಟ್ ಬಿಲಾಂಗ್ ಟು ಯೋ. ನೀನು ನಿನಗೆ ಸ್ವಂತವಾಗಿಲ್ಲ, ನೀ ನಿನಗೆ ಸೇರ್ಪಡಿರುವುದಿಲ್ಲ. ಯು ಬಿಲಾಂಗ್ ಟು ಜೀಸಸ್, ನೀ ಯೇಸುವಿಗೆ ಸೇರ್ತೀಯ. ಒನ್ನೊಡಿ ಆಸೆ ಒನ್ನೊಡಿ ಏಕಮ ಎಲ್ಲಾಮೆ ಕಿಂಗ್ಡಮ್ ಓರಿಯೆಂಟೆಡ್ ಆಗಿರ್ಗನು. ಆಗ ನಿನ್ನ ಆಸೆ ನಿನ್ನ ಬಯಕೆ ಎಲ್ಲ ಆ ರಾಜ್ಯದ ಮೇಲೆ ಇರಬೇಕು. ಅವರ ಆಸೆದ ಓ ಆಸೆಯ ಮಾರನು, ಅವರ ಆಸೆ ನಿನ್ನ ಆಸೆ ಆಗ್ಬೇಕು. ಇಫ್ ಯು ಆಸ್ಕ್ ಗಾಡ್ ಟು ಬ್ಲೆಸ್ ಮೀ ವಿತ್ ಅ ಬ್ಲೆಸ್ಸಿಂಗ್, ದೇವರೇ ನನ್ನನ್ನು ಆಶೀರ್ವದಿಸಿ ಅಂತ ಕೇಳುವಾಗ, ಆಮೆನ್, ಇಟ್ ಶುಡ್ ಬಿ ಫಾರ್ ದ ಪರ್ಪಸ್ ಆಫ್ ದ ಕಿಂಗ್ಡಮ್. ಅದು ದೇವರ ರಾಜ್ಯದ ಮುಖ್ಯತ್ವದಲ್ಲಿಯೇ ಇರಬೇಕು. ಇಫ್ ಯು ಆರ್ ಪ್ರೇಯಿಂಗ್ ಫಾರ್ ಎ ಕಾರ್, ನೀವು ಒಂದು ಕಾರ್ ಗಾಗಿ ಪ್ರಾರ್ಥಿಸಿದ್ರೆ, ಯು ನೀಡ್ ಟು ಆಸ್ಕ್ ಇಟ್ ಫಾರ್ ದ ಗ್ಲೋರಿ ಆಫ್ ಗಾಡ್. ನೀವು ಕೇಳಬೇಕು ದೇವರ ರಾಜ್ಯದ ಮಹಿಮೆಗಾಗಿ ನನಗೆ ಕಾರ್ ಕೊಡಿ. ಎಷ್ಟು ಬೇರೆ ಆಮೆನ್ ಚೆನ್ನಾಗಿ ಎಷ್ಟು ಆಮೆನ್ ಅಂತೀರಾ? ಎನಿಥಿಂಗ್ ದಟ್ ಯು ಆಸ್ಕ್ ಶುಡ್ ಬಿ ಆಮೆನ್ ಕಿಂಗ್ಡಮ್ ಓರಿಯೆಂಟೆಡ್. ಏನೇ ನೀವು ಕೇಳಿದ್ರೆ ಕೂಡ ದೇವರ ರಾಜ್ಯಕ್ಕೆ ಸೇರಿದ ಹಾಗೆ ಇರಬೇಕು. ಇಟ್ ಶುಡ್ ಬಿ ಯೂಸ್ ಫಾರ್ ದಿ ಎಕ್ಸ್ಪ್ಯಾನ್ಷನ್ ಆಫ್ ದ ಕಿಂಗ್ಡಮ್. ದೇವರ ರಾಜ್ಯವು ಅದು ವಿಸ್ತಾರವಾಗುವುದಕ್ಕೆ ಅದು ಉಪಯೋಗಿಸಲ್ಪಡಬೇಕು. ಗಾಡ್ ಗಿವ್ಸ್ ಅಸ್ ಟು ಗಿವ್ ಅದರ್ಸ್. ದೇವರು ನಮಗೆ ಕೊಡುವುದೇ ನಾವು ಬೇರೆಯವರಿಗೆ ಕೊಡುವುದಕ್ಕಾಗಿ. ಗಾಡ್ ಬ್ಲೆಸ್ ಅಸ್ ಟು ಬ್ಲೆಸ್ ಅದರ್ಸ್. ದೇವರು ನಮ್ಮನ್ನು ಆಶೀರ್ವದಿಸುವುದೇ ನಾವು ಬೇರೆಯವರನ್ನು ಆಶೀರ್ವದಿಸುವುದಕ್ಕಾಗಿ. ವಿ ಆರ್ ನಾಟ್ ಸೆಲ್ಫಿಶ್ ಪೀಪಲ್, ನಾವು ಒಂದು ಸ್ವಾರ್ಥಿಗಳಲ್ಲ. ಆಮೆನ್. ವಾಟ್ ಡಿಡ್ ಜಾನ್ ಸೇ? ಯೋಹಾನನು ಏನು ಹೇಳ್ದ? ಇಫ್ ಯು ಹ್ಯಾವ್ ಟು ಕ್ಲೋಥಿಂಗ್, ನಿನ್ನ ಬಳಿ ಎರಡು ವಸ್ತ್ರವಿದ್ರೆ, ಗಿವ್ ಒನ್ ಟು ದ ಪುವರ್, ಒಂದನ್ನು ಬಡವನಿಗೆ ಕೊಡು. ಆಮೆನ್. ಹೌ ಮನಿ ಆಫ್ ಯು ಕ್ಯಾನ್ ಟ್ರೂಲಿ ಡೂ ದಟ್? ಎಷ್ಟು ಜನ ಇದನ್ನು ಸತ್ಯವಾಗಿ ಮಾಡ್ತೀರಾ? ಆಮೆನ್. ಐ ಟೆಲ್ ಯು, ನೋ ಒನ್ ಕ್ಯಾನ್ ಡೂ ದಿಸ್. ನಾನು ಹೇಳ್ತೇನಲ್ಲ, ಯಾರು ಕೂಡ ಮಾಡಕ್ಕಾಗಲ್ಲ. ಆಮೆನ್. ನಾನು ಕೊಡ್ತಿರ್ಗ್ರೆ ಬ್ರದರ್, ಏಳು ಮೂರು ಡ್ರೆಸ್ ಏನ ಬ್ರದರ್ ಇಬ್ಬರು ಚೊಲ್ರಿಂಗ್? ನಾನು ಸಾವಿರಾರು ಬಟ್ಟೆ ಕೊಟ್ಟಿದ್ದೇನೆ ಬ್ರದರ್, ಏನ್ ಹಿಂಗ್ ಹೇಳ್ತಿದ್ದೀರಾ? ಐ ಆಮ್ ಆಸ್ಕಿಂಗ್ ಯು ಎ ಕ್ವೆಶ್ಚನ್. ನಾನು ಒಂದು ಪ್ರಶ್ನೆ ಕೇಳ್ತಿದ್ದೇನೆ. ರೆಂಡಂಗಿಲ್ಲ ಒಂದು ಅಂಗಿ ಕೊಡ್ತೀಂಗ್ಲ? ಇರದೇ ಎರಡು, ಎರಡರಲ್ಲಿ ಒಂದು ಕೊಟ್ಬಿಡ್ತೀರಾ? ಎರಡರಲ್ಲಿ ಒಂದು ಕೊಟ್ಟಿದ್ದೀರಾ ಹೇಳ್ರಿ ಮೊದಲು. ಎರಡರಲ್ಲಿ ಒಂದು ಕೊಟ್ಟಿದ್ದೀರಾ? ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಹೇಳ್ರಿ, ಎರಡರಲ್ಲಿ ಕೊಟ್ಟಿದ್ದೀರಾ? ಎರಡರಲ್ಲಿ ಒಂದು ಕೊಟ್ಟಿದ್ದೀರಾ? ಇಲ್ಲ, ಮೂವತ್ತರಲ್ಲಿ ಒಂದು ಕೊಟ್ಟಿದ್ದೀನಿ. ಮೂವತ್ತರಲ್ಲಿ ಒಂದು ಕೊಟ್ಟಿದ್ದೀನಿ. ಆಮೆ, ಕ್ಯಾನ್ ಯು ಗಿವ್ ಟು ದಟ್ ಎಕ್ಸ್ಟೆಂಟ್ ವೇರ್ ಯು ಆಮೆನ್ ಜಾನ್ ಸೇಸ್? ಯೋವನನ್ನು ಹೇಳಿರುವಂತಹ ಆ ಅಳತೆಗೆ ಅವ್ರು ಕೊಡ್ಕರ ಮಾರಿ ಚೊಲ್ರ ಮಾರಿ ಕೊಡ್ಕರ ಹೇಳುವಂತರ ನೀ ಕೊಟ್ಬಿಡಕ್ ಸಾಧ್ಯ. ಥರ್ಟಿ ಕ್ಲೋತ್ಸ್, ದೆನ್ 15 ಕ್ಲೋತ್ಸ್ ಕೊಡು. 30 ಇದ್ರೆ 15 ಕೊಟ್ಬಿಡು. ಆಮೆನ್. ವಿ ಆರ್ ಸೆಲ್ಫಿಶ್ ಪೀಪಲ್, ನಾವು ವೈಯಕ್ತಿಕ ಸ್ವಾರ್ಥಿಗಳು. ವಿ ಆರ್ ಸೆಲ್ಫ್ ಓರಿಯೆಂಟೆಡ್ ಪೀಪಲ್, ನಾವು ನಮ್ಮ ಮೇಲೆ ಆತುಕೊಳ್ಳುವಂತ ಜನರು. ಬಟ್ ಡು ಯು ನೋ ವಾಟ್ ಜೀಸಸ್ ವಾಸ್? ಆದ್ರೆ ಯೇಸು ಸ್ವಾಮಿ ಏನ್ ಹೇಳಿದ್ರು? ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 5, ಫಿಲಿಪ್ಪಿ 2:5. ಆಮೆನ್. ದ ಬೈಬಲ್ ಸೇಸ್, ಸತ್ಯವೇದ ಹೇಳುತ್ತೆ. ಆಮೆನ್. ಆಮೆನ್. ಪೌಲ್ ಸೇಸ್ ಟು ಫಿಲಿಪಿಯನ್ಸ್, ಪೌಲನ್ನು ಫಿಲಿಪಿಯರಿಗೆ ಹೇಳ್ತಾರೆ. ಆಮೆನ್. ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಒಂದು ಮನಸ್ಸಿಟ್ಟಿರಿ. ಕ್ರಿಸ್ತನ ಮನಸ್ಸು ಉಳಿಗೆ ಬರಲಿ, ಕ್ರಿಸ್ತನ ಮನಸ್ಸು ನಿಮಗೆ ಬರಲಿ. ಆಮೆನ್. 4th ವರ್ಸ್ ಸೇಸ್, 4ನೇ ವಾಕ್ಯ ಹೇಳುತ್ತೆ, ಸ್ವಹಿತಕ್ಕಾಗಿ ಯೋಚನೆ ಮಾಡಬೇಡ್ರಿ, ಪರಹಿತಕ್ಕಾಗಿ ಯೋಚನೆ ಮಾಡ್ರಿ. ನಿಮ್ಮ ಒಂದು ಸ್ವಾರ್ಥಕ್ಕಾಗಿ ಯೋಚನೆ ಮಾಡಬೇಡಿ, ಪರ ಕಾರ್ಯಕ್ಕಾಗಿ ಯೋಚನೆ ಮಾಡಿ. ಆಮೆನ್. ಕ್ರಿಸ್ತನ ಮನಸ್ಸು ನಿಮಗೆ ಬರಲಿ ಅಂತ, ಕ್ರಿಸ್ತನ ಮನಸ್ಸು ನಿಮಗೆ ಬರಲಿ ಅಂತ. ಕ್ರಿಸ್ತನ ಮನಸ್ಸನ್ನ ಅದೇ, ಕ್ರಿಸ್ತನ ಮನಸ್ಸು ಅಂದ್ರೆ ಏನು? ಎರಡರಲ್ಲಿ ಒಂದಲ್ಲ, ಎರಡರಲ್ಲಿ ಒಂದಲ್ಲ, ಎರಡು ಅಂಗಿಯಲ್ಲಿ ಒಂದ ಅಂಗಿ ಅಲ್ಲ, ಎರಡು ಅಂಗಿ ಬಟ್ಟೆಯಲ್ಲಿ ಒಂದಲ್ಲ. ಆಮೆನ್. ಕ್ರಿಸ್ತನ ಮನಸ್ಸು, ಕ್ರಿಸ್ತನ ಮನಸ್ಸು. ಗಾಡ್ ಸೋ ಲವ್ಡ್ ದ ವರ್ಲ್ಡ್, ದೇವರು ಲೋಕವನ್ನು ಎಷ್ಟು ಪ್ರೀತಿ ಮಾಡಿ, ಗೇವ್ ಓನ್ಲಿ ಬಿಗಾಟನ್ ಸನ್, ಆತನ ಒಬ್ಬನೇ ಕುಮಾರನನ್ನು ಕೊಟ್ಟನು. ಇದ್ದಿದ್ದು ಒಂದೇ, ಇದ್ದಿದ್ದೇ ಒಂದು, ಅದನ್ನೇ ಕೊಟ್ಟುಬಿಟ್ರು, ಅದನ್ನೇ ಕೊಟ್ಟರು. ಆಮೆನ್. ಎತ್ತನೆ ಬೇರೆ ನಿಮಗೆ ಆಮೆನ್ ಸರ್. ಎಷ್ಟು ಜನ ಇವತ್ತು ಆಮೆನ್ ಅಂತೀರಿ?